ನಾನು ನಾನು ಎವ್ರಿ ಇಯರ್ ಬಜೆಟ್ ತಯಾರು ಮಾಡುವಾಗ ಇದು ಇಟ್ಕೊಂಡೇ ಮಾಡ್ತಿದ್ದದು. ಈ ಮುಂದೆನೂ ಕೂಡ ನಮ್ಮ ಸರ್ಕಾರ ಇದು ಇಟ್ಕೊಂಡೇ ಮಾಡ್ತೀವಿ. ನಮ್ಮ ಪರಮೇಶ್ವರ್ ಅವರು ಇದರ ಅಧ್ಯಕ್ಷರಾಗಿ ತಯಾರು ಮಾಡಿಕೊಟ್ಟಿದ್ದಾರೆ. ಇದನ್ನು ರಿಲೀಸ್ ಮಾಡಿದ್ದೀವಿ. ಅದು ಸೊ ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಮಾಡ್ತೀವಿ. ಅದು ಸುಮಾರು ಒಂದು ತಿಂಗಳಿಗೆ 12,000 ಕೋಟಿ ಆಗ್ಬೋದು. ಅಲ್ಲ, 12,200 ಕೋಟಿ 1,200 ಕೋಟಿ ಆಗ್ಬೋದು. ಸುಮಾರು ಅದು ಇನ್ನೂ ಡೀಟೇಲ್ಸ್ ನಾವೆಲ್ಲ ತಯಾರು ಮಾಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ ಯಜಮಾನಿಗೆ ತಿಂಗಳಿಗೆ ಈ ಬೆಲೆ ಏರಿಕೆಯಿಂದೆಲ್ಲ ಭಾರಿ ಕಷ್ಟ ಆಗ್ಬಿಡೋದು ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬಿಡ್ತಾರೆ. ಇದು ಎರಡನೇದು. ಮೂರನೇದು ಅನ್ನಭಾಗ್ಯ ಸ್ಕೀಮ್. ನಾವು ಹಿಂದೆ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೋ, ಡೀಟೇಲ್ಸ್ ಎಲ್ಲ ನಾವು ಇನ್ನೂ ಮಾಡಿಲ್ಲ. ಅವ್ರು ಎಷ್ಟಾರ ಖರ್ಚು ಮಾಡ್ಕೊಳ್ಳಿ ಮನೆ ಒಡತಿ ಪ್ರತಿ ನಾ ಇನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನೆಕ್ಸ್ಟ್ ಬಜೆಟ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಹೇಳ್ತೀವಿ. ಗೊತ್ತಾಯ್ತಲ್ಲ, ಗೃಹಲಕ್ಷ್ಮಿ ಆದೇಶ ಹೊರಡಿಸೋದು ತೀರ್ಮಾನ ಆಗಿದೆ ಅಂತ. ಅದು ಒಂದು. ಮೂರನೇದು ಅನ್ನಭಾಗ್ಯ. ಮೂರನೇದು 7 ಕೆಜಿ ಕೊಡ್ತಿದ್ದೋ ಅದನ್ನು 10 ಕೆಜಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು 4 ಕೆಜಿ ಗಳಿಸ್ಬಿಟ್ಟಿದ್ರು. ಸೊ ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, ಎಂ ಎ, ಎಂ ಎಸ್ ಸಿ, ಎಂ ಕಾಮ್, ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಪಿ ಎಚ್ ಡಿ ಮಾಡಿದವರು, ಎಂ ಬಿ ಬಿ ಎಸ್ ಮಾಡಿದವರು, ಬಿ ಇ ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳಿರ್ತಾರಲ್ಲ,